ಇದನ್ನು ಹಾಕಿ ಒಂದೆರಡು ಲವಂಗ, ಏಲಕ್ಕಿ, ಜಾಜಿಕಾಯಿ, ಜಾಪತ್ರೆ, ಪಚ್ಚೆ, ಕರ್ಪೂರ ಮತ್ತು ಕಸ್ತೂರಿ ಇದೆಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಮಡಿಕೆ ಒಳಗಿನ ಕುಡಿಯುವ ನೀರಿನ ಒಳಗೆ ಹಾಕುತ್ತಾರೆ. ಅದನ್ನು ಮುಚ್ಚಳದಿಂದ ಚೆನ್ನಾಗಿ ಮುಚ್ಚಿಡುತ್ತಾರೆ. ಬೆಳಿಗ್ಗೆ ಮುಚ್ಚಳವನ್ನು ತೆರೆದಾಗ ಕುಡಿಯುವ ನೀರು ಸುವಾಸನ ಭರಿತವಾಗುತ್ತದೆ ಮತ್ತು ಅದು ಶಕ್ತಿಯುತ ಮತ್ತು ಆರೋಗ್ಯವಂತವಾದ ಪಾನೀಯವಾಗುತ್ತದೆ. ಈ ಸುವಾಸನಾ ಭರಿತವಾದ ನೀರನ್ನು ತೆಗೆದುಕೊಂಡು ಹೋಗಿ ರಸ್ತೆ ಬದಿಯಲ್ಲಿ ನಿಂತು ಸುಡು ಬಿಸಿಲಿನಲ್ಲಿ ನಡೆದು ಹೋಗುತ್ತಿರುವ ದಾರಿಹೋಕರಿಗೆ ನೀಡುವ ಮೂಲಕ ಅವರ ಸಂತೋಷ ಪಡಿಸಿ ತಾವು ಸಂತೃಪ್ತರಾಗಿದ್ದರು. ಇನ್ನು ಇದೇ ಸಮಯದಲ್ಲಿ ಇನ್ನು ಎರಡು ಮುಖ್ಯ ದಾನಗಳನ್ನು ಕೂಡ ಮಾಡುತ್ತಿದ್ದರು. ಒಂದು ಬಿಸಿಲಿನ ಕಾರಣಕ್ಕಾಗಿ ಪಾದರಕ್ಷೆಗಳು, ಇನ್ನೊಂದು ಕೊಡೆಯನ್ನು ಕೂಡ ದಾನದ ರೂಪದಲ್ಲಿ ನೀಡುತ್ತಿದ್ದರು. ಬಡವರು ನಿರ್ಗತಿಕರಿಗೆ ದಾನದ ರೂಪದಲ್ಲಿ ಇದೆಲ್ಲವನ್ನು ನೀಡುವುದರಿಂದ ತಮ್ಮ ಜೀವನದಲ್ಲಿ ಪುಣ್ಯ, ಸಂತೋಷ, ನೆಮ್ಮದಿಗಳು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಅಂದಿನ ಜನರಲ್ಲಿತ್ತು. ಅಕ್ಷಯ ತೃತೀಯ ಅರ್ಥವೇ ದಾನ. ಬಂಗಾರ ಖರೀದಿ ಮಾಡಿದರೆ ದರಿದ್ರವನ್ನು ಮನೆಗೆ ತೆಗೆದುಕೊಂಡು ಹೋದಂತೆ. ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಹೋಗುವ ಸಂಪ್ರದಾಯ ಯಾವ ಶಾಸ್ತ್ರದಲ್ಲೂ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೆಂದರೆ ಇದು ಕಲಿಯುಗ. ಕಲಿಪುರುಷ ಇನ್ನಿಲ್ಲದಂತೆ ಜನರನ್ನು ಹಿಂಸಿಸುತ್ತಾನೆ ಮತ್ತು ಕಾಡುತ್ತಾನೆ. ಕಲಿಪುರುಷನ ವಾಸಸ್ಥಾನದಲ್ಲಿ ಮೊದಲನೆಯದು ಬಂಗಾರ. ಹೀಗಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಬಂಗಾರವಿರುತ್ತದೆ ಅಷ್ಟು ಅಶಾಂತಿ ಮನೆ ಮಾಡಿರುತ್ತದೆ. ಮನೆಗೆ ಕನ್ನ ಹಾಕುವ ಕಳ್ಳರು ಕೂಡ ಮೊದಲು ದೋಚುವುದು ಕೂಡ ದರಿದ್ರ ಬಂಗಾರವನ್ನೇ. ಅಂತಹ ಬಂಗಾರವನ್ನು ನೀವು ಅಕ್ಷಯ ತೃತೀಯ ದಿನ ಖರೀದಿ ಮಾಡಿದರೆ ಕಲಿಪುರುಷನ ಪ್ರವೇಶ ನಿಮ್ಮ ಮನೆಗೆ ಆಗುತ್ತದೆ. ಮನೆಯಲ್ಲಿ ಅಶಾಂತಿ, ನಿತ್ಯ ಗಲಾಟೆಗಳು, ರಂಪಾಟಗಳು ಅಕ್ಷಯವಾಗುತ್ತದೆ. ನಿಮ್ಮ ಹಣವಿದ್ದಾಗ ಬಂಗಾರವನ್ನು ಖರೀದಿ ಮಾಡಿ. ಆದರೆ ಯಾವನು ಟಿವಿಯಲ್ಲಿ ಬೃಹಸ್ಪತಿ ಹೇಳಿದ ಅಂತ ಹೇಳಿ ಅಪ್ಪಿತಪ್ಪಿ ಕೂಡ ಅಕ್ಷಯ ತೃತೀಯ ದಿನ ಸಾಲ ಮಾಡಿ ಬಂಗಾರದ ಖರೀದಿ ಮಾಡಿ ಸಂಕಷ್ಟಗಳಿಗೆ ಸಿಲುಕಬೇಡಿ. ಅಕ್ಷಯ ತೃತೀಯ ದಿನ ನೀವು ಬಂಗಾರವನ್ನು ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಹೋದರೆ ಮುಂದಿನ ಅಕ್ಷಯ ತೃತೀಯ ದಿನದವರೆಗೂ ನಿಮ್ಮ ಮನೆಯಲ್ಲಿ ಕಲಿಪುರುಷ ಸ್ಥಿರನಾಗುತ್ತಾನೆ. ಅಶಾಂತಿಯ ಗೂಡು ನಿಮ್ಮ ಮನೆಯಾಗುತ್ತದೆ. ನೆಮ್ಮದಿಯ ನಿದ್ದೆ ಹೋಗುತ್ತದೆ. ಅಪಮಾನಗಳು ಎದುರಾಗುತ್ತದೆ. ಹೀಗಾಗಿ ಆಯ್ಕೆ ನಿಮ್ಮದು. ಅಕ್ಷಯ ತೃತೀಯ ದಿನದಂದು ಸಾಧ್ಯವಾದರೆ ಯಾವುದಾದರೂ ಒಂದು ಅನಾಥಾಶ್ರಮದ ಮಕ್ಕಳಿಗೆ ಊಟ ಹಾಕಿಸಿ. ಪರಿಸರ ಸಂರಕ್ಷಿಸಲು ಒಂದು ಗಿಡ ನೆಡಿ. ಸಾಧ್ಯವಾದಷ್ಟು ಒಳ್ಳೆಯ ವಿಷಯಗಳನ್ನು, ಒಳ್ಳೆಯವರಲ್ಲಿ ಬದುಕಿನ ಆಲೋಚನೆಗಳನ್ನು ಮಾಡಿ. ಇದರಿಂದ ಬದುಕು ಅಕ್ಷಯವಾಗುತ್ತದೆ. ಚಿನ್ನವೇ ಬದುಕಲ್ಲ, ಬದುಕೇ ಚಿನ್ನ.